ಫುಲ್ ಎಲ್ಲಿ ನೋಡು ಬರೀ ಕೋತಿಗಳೇ, ಫುಲ್ ಫ್ರೆಂಡ್ಲಿ ಕೋತಿಗಳು. ಓಕೆ, ಬ್ಯಾಟ್ರಿ ಇನ್ನೇನು ಅಬೌಟ್ ಟು ಡೈ. ನನ್ನ ಕ್ಯಾಮ್ರಾದು ರೆಕಾರ್ಡ್ ಆಗ್ತಿದೆ. ಫೈನ್, ಹೋಗ್ಬಿಟ್ಟು ಕೆಳಗಡೆ ಎಲ್ಲಾದರೂ ಬ್ಯಾಟ್ರಿ ಚೇಂಜ್ ಮಾಡ್ಕೋತೀನಿ. ಸೊ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ರಿಗೂ ಸ್ವಾಗತ ಇವತ್ತಿನ ಹೊಸ ವ್ಲಾಗ್ಗೆ. ಸೊ ಇದು ಭದ್ರಾ ಟೈಗರ್ ರಿಸರ್ವು, ಒಳಗಡೆ ಹೋಗಿ ಟ್ರಾವೆಲ್ ಮಾಡಿಕೊಂಡು ಬಂದಿದ್ದೆ. ಆ್ಯಕ್ಚುಲಿ ಇದು ಎಕ್ಸಿಟ್ಟು, ಎಂಟ್ರಿ ಇನ್ನೊಂದು ಕಡೆಯಿಂದ ತೊಗೊಂಡಿದ್ದೆ. ಅದನ್ನು ನೀವು ಹಿಂದಿನ ವ್ಲಾಗಲ್ಲಿ ನೋಡಿ, ಫುಲ್ಲು ಫಾರೆಸ್ಟು, ಒಬ್ಬ ಮನುಷ್ಯ ಇಲ್ಲ, ಬರೀ ನಾನೊಬ್ಬ ಇಡೀ ಫಾರೆಸ್ಟ್ ಒಳಗೆ. ಹೆಂಗೆ ಬಂದಿರ್ಬೋದು, 11 ಕಿಲೋಮೀಟ್ರು ಕಿತ್ತೋಗಿರೋ ರೋಡ್ಗಳು. ಆ್ಯಂಡ್ ಸೈಟಿಂಗ್ ಕೂಡ ಆಯಿತು, ಏನು ಸೈಟಿಂಗ್ ಆಯಿತು ಅಂದ್ಬಿಟ್ಟು ಹೋಗ್ಬಿಟ್ಟು ನೋಡಿ. ಓ ಶಿಟ್, ಸಕ್ಕದಾಗಿತ್ತದು ಸೈಟಿಂಗು, ಬಾಯ್ಗೆ ಬರೋ ಅಂಥ ಸೈಟಿಂಗು. ಓಕೆನಾ, ಟೈಗರ್ ರಿಸರ್ವಲ್ಲಿ ವಾಪಸ್ ನನಗೆ ತಿರುಗ್ತಾ ಇತ್ತದು ಅಂಥ ಸೈಟಿಂಗ್ ಅದು. ಹೋಗ್ಬಿಟ್ಟು ವ್ಲಾಗ್ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವ್ಲಾಗ್ ನೋಡಿದ್ರೇ ಮಜಾ, ಸೈಕ್ ಎಕ್ಸ್ಪೀರಿಯೆನ್ಸು ಅದು. ಈಗ ಸದ್ಯಕ್ಕೆ ಶಿಸ್ತಾಗಿ ಎಲ್ಲೋಗೋದು ನೋಡ್ತೀನಿ, ತಡೀರಿ. ಇನ್ನೂ ಏನೂ ಪ್ಲ್ಯಾನ್ ಇಲ್ಲ, ಎಲ್ಲಿ ಎತ್ ಕಡೆ ಹೋಗಬೇಕು ಅಂದ್ಬಿಟ್ಟು. ಕೆಮ್ಮಣ್ಗುಂಡಿಗೆ ಹೋಗ್ಬೋದು, ಕಲ್ಲತ್ಗಿರಿ ಫಾಲ್ಸ್ಗೆ ಹೋಗ್ಬೋದು. ಕಲ್ಲತ್ಗಿರಿ ಫಾಲ್ಸ್ಗೆ ಹೋಗ್ಬಿಡ್ಲಾ. ಕಲ್ಲತ್ಗಿರಿ ಫಾಲ್ಸ್ ನೋಡಿದ್ದೀನಿ, ಹೋಗಿದ್ದೀನಿ. ಸೊ ಆಲ್ರೆಡಿ ಫಾಲ್ಸಲ್ಲಿ ಆಮೇಲೆ ನೀರಲ್ಲಿ ಆಡಿರೋದ್ರಿಂದ ಇವತ್ತು ಬೆಳಗ್ಗೆ ಮತ್ತೆ ಹೋಗೋಕ್ಕೆ ಮನಸ್ಸಿಲ್ಲ ಯಾಕೋ. ಈಗ ಕನ್ಫ್ಯೂಷನಲ್ಲಿದ್ದೀನಿ, ಕಲ್ಲತ್ಗಿರಿ ಫಾಲ್ಸಿಗೆ ಹೋಗ್ಲಾ ಬೇಡ್ವಾ, ಹೋಗ್ಲಾ ಬೇಡ್ವಾ ಅಂತ. ವೆಹಿಕಲ್ ನಿಲ್ಲಿಸ್ಬಿಟ್ಟು ಸ್ವಲ್ಪ ದೂರದ ತನಕ ನಡ್ಕೊಂಡು ಹೋಗಬೇಕು. ಸೊ ಬ್ಯಾಗ್ ಎತ್ತಾಕೊಂಡು ಹೋಗಬೇಕಾಗುತ್ತೆ. ಓ, ಬ್ಯಾಗ್ ಎತ್ತಾಕೊಂಡು ಹೋಗೋದೇ ನನಗೆ ದೊಡ್ಡ ಹಿಂಸೆ ಆಗ್ಬಿಟ್ಟೈತೆ. ಸಿಕ್ಕಾಬಟ್ಟೆ ಕಷ್ಟ ಹೊತ್ಕೊಂಡು ಇತ್ ಕಡೆ ವ್ಲಾಗ್ ಮಾಡ್ಕೊಂಡೆಲ್ಲ ಹೋಗೋದಕ್ಕೆ ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದೆ. ಬೆಳಗ್ಗೆಯಿಂದ ಅಷ್ಟು ಓಡಾಡ್ಬಿಟ್ಟು ಎಲ್ಲೆಲ್ಲೆಲ್ಲೋ ಸುತ್ತಾಡ್ಬಿಟ್ಟಿದ್ದೀವಿ ನೋಡಿ, ಹೆಂಗೆ ಹೆಂಗಿದೆ ಅಂದ್ಬಿಟ್ಟು ಫುಲ್ಲು ನೆರಳು. ಸೈಲೆಂಟಾಗಿ ಇಲ್ಲೇ ಒಂದು ಚಾಪೆ ಹಾಸ್ಕೊಂಡು ಮಲ್ಕೊಂಬಿಡೋಣ ಅನಿಸ್ತಾ ಇದೆ. ಕೊನೆಗೆ ಚಾಪೆ ಸಿಗಲಿಲ್ಲ, ಯಾವ್ದಾದ್ರು ಮರದಡಿ ಮಲ್ಕೊಂಬಿಡೋಣ ಅನಿಸ್ತಾ ಇದೆ. ಅಷ್ಟು ಪ್ರಶಾಂತವಾಗಿದೆ ಜಾಗ. ಇಲ್ಲೆಲ್ಲರೂ ಒಂದು ಮನೆ ಸಿಕ್ಕಿದ್ರೆ ಅತ್ತೆಗೆ ಒಂದೆರಡು ದಿನ ಇರ್ತೀನಿ ಅಂತ ಅಂದ್ಬಿಟ್ರೆ ಅವ್ರು ಹ್ಞೂ ಅಂತ ಫ್ರೀಯಾಗಿ ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ. ಎಷ್ಟಣ್ಣ ಜಾಸ್ತಿ ಜನ ಇದ್ದಾರಾ? ಇಷ್ಟು ದೂರ ಬಂದುಬಿಟ್ಟು ಫಾಲ್ಸ್ಗೆ ಹೋಗ್ದಾರೆ, ಬರೋಕ್ಕೆ ಮನಸ್ಸಾಗಲ್ಲ. ಸೊ ಅದಕ್ಕೆ ಹೋಗ್ಬಿಟ್ಟು ಒಂದು ರೌಂಡ್ ಹಾಕೊಂಬರೋಣ. ನೀರಿಗೆ ಇಳಿತೀನೋ ಇಲ್ಲೋ ಗೊತ್ತಿಲ್ಲ. ಇವಾಗ ಹಿಂಗೆ ಹೇಳ್ತೀನಿ, ಅಲ್ಲಿ ಹೋದ್ಮೇಲೆ ಬಡ್ಡಿ ಮಗೊಂದು ಎಳೆದ್ಬಿಡುತ್ತೆ ಮನಸ್ಸು ನೀರುಗಳಿ. ಅದಕ್ಕೆ ಹೆಂಗೋ ನಿದ್ದೆ ಬೇರೆ ಬರ್ತಾ ಇದೆ. ಕ್ಲೀನಾಗಿ ಹೋಗ್ಬಿಟ್ಟು ನೀರಲ್ಲಿ ಒಂದು ಸ್ವಲ್ಪ ಈಜಾಡ್ಬಿಟ್ರೆ ನಿದ್ದೆ ಒಂಚೂರು ದೂರ ಆಗುತ್ತೆ. ಅದಾದಮೇಲೆ ಹೋಗ್ಬಿಟ್ಟು ಊಟ ಮಾಡೋಕ್ಕೆ ಸರಿಯಾಗುತ್ತೆ, ಹಸಿವು ಆಗಿರುತ್ತೆ. ಈಗ ಸದ್ಯಕ್ಕೆ ಟೈಮ್ ಆಗಿದೆ 1:30. ಲಾಸ್ಟ್ ಟೈಮು ಡ್ಯಾಡಿ ಜೊತೆ ಬಂದಿದ್ದೆ ಕಲ್ಲತ್ಗಿರಿ ಫಾಲ್ಸ್ಗೆ, ಆ್ಯಂಡ್ ಯೂನಿಕಾರ್ನಲ್ಲಿ ಬಂದಿದ್ದೆ. ಇವತ್ತು ಡಾಮಿನರಲ್ಲಿ ಬರ್ತಾಯಿದ್ದೀನಿ. ಡ್ಯಾಡಿಗೆ ಕರ್ಕೊಂಬರ್ಬೋದು, ಅರೆ ಡ್ಯಾಡಿ ಈಗ ತುಂಬ ಡಿಸ್ಟೆನ್ಸ್ ಅಲ್ವಾ, ಸೊ ಕಾರಲ್ಲಿ ಕರ್ಕೊಂಬರ್ಬೋದು ಅಷ್ಟೇ, ಗಾಡಿಲೆಲ್ಲ ಕರ್ಕೊಂಬರೋಕ್ಕಾಗಲ್ಲ. ಆ್ಯಂಡ್ ಇಂಥ ಜಾಗದಲ್ಲೆಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಭದ್ರಾ ಎಲ್ಲ ಮಾಡಬೇಕಂತ ಪ್ಲ್ಯಾನ್ ಇಟ್ಕೊಂಡು ಅಲ್ಲೆಲ್ಲ ಕಾರೆಲ್ಲ ಆಗಲ್ಲ, ಸೊ ಗಾಡಿಲೇ ಬರಬೇಕು. ಮುಂದಕ್ಕೆ ಫ್ಯಾಮಿಲಿ ಟ್ರಿಪ್ಸ್ ಮಾಡೋಣಂತೆ. ಓ ಮೈ ಗಾಡ್, ಜನ ಇಲ್ಲ ಅಂತಂದರು, ಬಟ್ ನೋಡಿ ಇಲ್ಲಿ ಎಷ್ಟು ಜನ ಅವರೇ. ಈ ಕೋತಿ ಮರಿಗಳು ತುಂಬ ಸಣ್ಣ ಸಣ್ಣ ಮರಿಗಳಿದ್ದಾವೆ. ಬನ್ನಿ, ಇಷ್ಟು ದೂರನೇ ಬಂದಿದ್ದೀನಿ ಅಂತ ಹೋಗ್ಬಿಟ್ಟು ಬರೋ. ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀನಿ ಎದುರುಗಡೆ, ಆ್ಯಂಡ್ ಇದೇ ಎಂಟ್ರೆನ್ಸು. ಮುಂದ್ಗಡೆ ಕಾಣ್ತಿರ್ಬೋದು ಫಾಲ್ಸ್ ಲೈಟಾಗಿ. ಸೊ ಇನ್ನು ಹತ್ರ ಹೋಗಿ ತೋರಿಸ್ತೀನಿ ನಿಮಗೆ. ಎಂಥ ಸಣ್ಣ ಕೋತಿ ಮರಿ, ಇದು ದೊಡ್ಡ ಕೋತಿ, ಅಲ್ಲಿ ಮೇಲೆ ಕೂತೈತೆ ನೋಡಿ ಸಣ್ಣದು. ಬೊಲೆ ಐತೆ. ಇದೇ ಎಂಟ್ರೆನ್ಸು. ಸೊ ಅಲ್ಲಿ ಲೆಫ್ಟಲ್ಲೇ ಚಪ್ಪಲಿ ಬಿಡೋದಕ್ಕೆ ಒಂದು ಸ್ಟ್ಯಾಂಡ್ ಮಾಡಿದ್ದಾರೆ. ಸೊ ಅಲ್ಲಿ ಚಪ್ಪಲಿ ಬಿಟ್ಟೆ. ಲಾಸ್ಟ್ ಟೈಮ್ ನಾನು ಬಂದಾಗ ಇನ್ನೂ ಜಾಸ್ತಿ ಕ್ರೌಡ್ ಇತ್ತು ಓಕೆನಾ. ಸೊ ಕರೆಕ್ಟಾಗಿ ಹೇಳಿದಾರೋ ಅವರು, ಕ್ರೌಡ್ ಇಲ್ಲ ಅಂತ. ಕಲ್ಲತ್ಗಿರಿ ಫಾಲ್ಸ್ ಹತ್ರ ನೋಡಿ, ಏನು ಅದ್ಭುತ. ಎಲ್ಲೆಲ್ಲಿ ಏನೇನು ಬೇಕೋ ಅಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಬಾಳೆಹಣ್ಣು ಬೇರೆ ಹಾಕಿದ್ದಾರೆ, ಪಾಪ ಅದು ಕಾಯಿ ಅಂದ್ಬಿಟ್ಟು ಯಾವೂ ತಿಂದೇ ಇಲ್ಲ. ಫಾಲ್ಸ್ ನೋಡಿ, ಈ ಥರ ಇದೆ, ನೀರು ಹರಿತಾ ಇದೆ. ಸೊ ಅಲ್ಲಿ ಮೇಲ್ ಕಡೆ ಕೂಡ ಹೋಗ್ಬೋದು. ಯಾವ ಜಾಗದಲ್ಲಿ ಗೊತ್ತಾ? ಇಲ್ಲಿಗೆ ಮೇಲ್ಗಡೆ ಕೂಡ ಹೋಗ್ಬೋದು. ಲಾಸ್ಟ್ ಟೈಮ್ ಹೋಗಿದ್ದೆ, ಯಾಕೋ ಒಂದು ಸ್ವಲ್ಪ ಟಯರ್ಡ್ ಆಗ್ತಾ ಇದೆ. ಸೊ ನೀರಲ್ಲಿ ಆಡೋದು ಬೇಡ ಅಂತ ಅನ್ಕೋತಾ ಇದ್ದೀನಿ. ನೀರು ಮಾತ್ರ ಸಖತ್ ಕೋಲ್ಡ್ ಇದೆ ಓಕೆನಾ. ಇದೇ ನೀ ಬಿಸಿಲಲ್ಲೂ ಬಿಸಿ ಆಗಲ್ವಾ ನೀರು? ಸೂಪರ್ ಸೂಪರ್. ಪ್ಯಾಂಟ್ನ ಮೇಲೆತ್ಕೊಬೇಕಾಗಿತ್ತು, ಎತ್ಕೊಳ್ಳಿಲ್ಲ, ಹಾಗೆ ಬಂದುಬಿಟ್ಟೆ. ಈ ಪ್ಯಾಂಟೆಲ್ಲ ನೆನ್ದೋಯ್ತು, ಇವಾಗ ಮತ್ತೆ ಶೂ ಒಳಗೆಲ್ಲ ಇಳ್ಕೊಳ್ಳುತ್ತೆ ನೀರು. ಆ್ಯಂಡ್ ಇದು ದೇವಸ್ಥಾನ. ಸೊ ಕೆಲವೊಂದು ಸರಿ ಮಳೆ ಜಾಸ್ತಿ ಆದಾಗ ಫುಲ್ಲು ಇಲ್ಲೆಲ್ಲ ನೀರು ಹರಿತಾ ಇರುತ್ತೆ.
ಇದೆಲ್ಲ ನೀರು ಹರಿತಾ ಇರುತ್ತೆ. ಫುಲ್ ಎಲ್ಲಿ ನೋಡು ಬರೀ ಕೋತಿಗಳೇ, ಫುಲ್ ಫ್ರೆಂಡ್ಲಿ ಕೋತಿಗಳು. ಯಾಕಲಾ ತಲೆ ಮೇಲೆ ಹೊಡೆದ್ಬಿಡ್ತು ಅಲ್ಲ, ಅದು ಹೆಂಗೆ ಅಂದರೆ ಬಾಯಿಲಿ ಬಾಯಿಲಿ ಅಂತ ಎಡ್ಕೊಂಡು ಶರ್ಟ್ ಹಿಡ್ಕೊಂಡು ತಲೆ ಮೇಲೆ ಕುಕ್ಬಿಡ್ತು. ಬಲೆ ಐತೆ ಕೋತಿ, ಹುಷಾರಾಗಿರಬೇಕು ಈ ಕೋತಿಯಿಂದ. ನೋಡಿ ಎಲ್ಲ ಕಡೆ ಬರೀ ಕೋತಿಗಳಿದ್ದಾವೆ. ಹೊರಡ್ತಾ ಇದ್ದೀನಿ ಕಲ್ಲತ್ಗಿರಿ ಫಾಲ್ಸಿಂದ ಅಥವಾ ಕಲ್ಲತ್ತಿ ಫಾಲ್ಸಿಂದ, ಸೀದಾ ಬೀರೂರಿಗೆ ಹೋಗೋಣ. ಬೀರೂರಲ್ಲಿ ತಿಂಡಿ ಗಿಂಡಿ, ಸರಿ ಫೂ ತಿಂಡಿ ಅಂತ ಇದ್ದೀನಿ, ಹೊಟ್ಟೆಗೆ ಏನಾದ್ರು ಹಾಕ್ಕೊಳ್ಳೋಣ. ಹಸುವಾಗ್ತಾ ಇದೆ, ಯಾಕೋ ತಲೆ ಓಡ್ತಾ ಇಲ್ವಾ ನನಗೆ ಹಸುವಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಏನಣ್ಣ ಇಷ್ಟು ಬೇಗ ಬಂದುಬಿಟ್ರ ನೀವು ಅಂತ ಕೇಳ್ತಾರೆ ಅನ್ಕೋತೀನಿ. ನೋಡು ಯಾರೂ ಇಲ್ಲ ಇಲ್ಲಿ ಇವಾಗ ದುಡ್ಡು ತೊಗೊಳೋದಕ್ಕೆ. ಈಗ ಬಂದಿದ್ದರೆ ಫ್ರೀಯಾಗಿ ಹೋಗ್ಬೋದಾಗಿತ್ತು, ಅನ್ಯಾಯವಾಗಿ ದುಡ್ಡು ಕೊಟ್ಬಿಟ್ಟೆ. ಯಾವ ಹೋಟ್ಲಿಗೆ ಹೋಗೋದು? ಇಲ್ಲಿ ಎದುರುಗಡೆ ಏನೋ ಇದೆ, ಕೃಷ್ಣ ಟಿಫಿನ್ ಸೆಂಟರ್ ಅಂತ ಇದೆ. ಒಂದು ಸರಿ ಬಂದಿದ್ವಿ ನಾನು ಡ್ಯಾಡಿಯಲ್ಲಿ ಊಟ ಮಾಡಿದ್ವಿ. ಇನ್ನು ಮುಂದ್ಗಡೆ ಇನ್ನೇನೂ ಇಲ್ಲ, ಬೆಟರ್ ನಾನು ಹಿಂದ್ಗಡೆನೆ ಹೋಗ್ಬಿಟ್ಟು ಅದೇ ಜಾಗದಲ್ಲಿ ಊಟ ಮಾಡೋದು ಅನ್ಕೋತೀನಿ. 237 ಕಿಲೋಮೀಟ್ರು 5:14 ತೋರಿಸ್ತಾ ಇದೆ ಟೈಮ್. ಈಗ 3:11 ಆಗಿದೆ. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ತಡೀರಿ, ಒಳ್ಳೆ ಮಜಾ ಇದೆ. ಈಗ ಈಗ ನಮ್ಮ ಪಯಣ ಟುವರ್ಡ್ಸ್ ಬೆಂಗಳೂರು, ನಮ್ಮ ಮನೆಗೆ. ಹೌದು ಬಾಯ್, ಸೀರಿಯಸ್ಲಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಊಟ ಎಲ್ಲ ಮಾಡಿದೆ, ಯಾಕೋ ಒಂದು ಸ್ವಲ್ಪ ಮನೇನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ಸೋಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಮತ್ತೆ ಎಲ್ಲೂ ಹೊರಗಡೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ, ಸರಿ ನಡಿ ಮನೆಗೆ ಹೋಗ್ಬಿಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸೀದಾ ಹೊರಟಿದ್ದೀನಪ್ಪ. ಏನು ಕೆ ಜಿ ಕೆ ಹಿಂಗೆ ನೀನು ಅಂತ ಅನ್ಕೊಬೋದು ನೀವು, ಬಟ್ ಏನು ಮಾಡೋಣ, ನಾವು ಹಿಂಗೆ ಸ್ವಲ್ಪ ಎಮೋಷ್ನಲ್ಲು, ಮನೆ ಫ್ಯಾಮಿಲಿ ಅಂದರೆ. ಸೊ ತುಂಬ ದಿನ ಬಿಟ್ಟಿರೋಕ್ಕಾಗಲ್ಲ. ಈಗ ಹೋದರೆ ಶಿವಮೊಗ್ಗಕ್ಕೆ ಹೋಗಬೇಕು. ಶಿವಮೊಗ್ಗಕ್ಕೆ ಹೋದರೆ ಇನ್ನೂ 3 ಅಟ್ಲೀಸ್ಟ್ ಹಿಡಿಯುತ್ತೆ ಟೈಮ್, ಓಕೆನಾ? ಆಗುತ್ತಾ ನನ್ನ ಕೈಲಿ ಅಲ್ಲಿವರೆಗೂ ಅಂತ ಯೋಚನೆ ಮಾಡಿದೆ. ಸೊ ಆಗಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ಸರಿ ಬಿಡು, ಶಿವಮೊಗ್ಗ ಮತ್ತೆ ನೆಕ್ಸ್ಟ್ ಇಟ್ಕೊಳ್ಳೋಣ. ಈಗ ಸದ್ಯಕ್ಕೆ ಸೀದಾ ಹೊಂಟ್ಬಿಡೋಣ ಮನೆ ಕಡೆಗೆ ಅಂತ ಹೊರಟೆ. ಮ್ಯಾಪ್ ಹಾಕ್ಕೊಂಡಿರೋದು ನಾನು, ನನಗನ್ನಿಸ್ದಂಗೆ ಮೋಸ್ಟ್ಲಿ ಬೀರೂರು ಆಮೇಲೆ ಯಾವುದದು ಯಾವುದಪ್ಪ ಕಡೂರು ಆದಮೇಲೆ ತುಮಕೂರು, ಸರಿ ತಿಪ್ಟೂರು, ತುಮಕೂರು, ಬೆಂಗಳೂರು ಅಂತ ಅನ್ಕೋತೀನಿ. ಯಾಕೋ ಕ್ಯಾಮ್ರಾ ನೋಡಿದ್ದೆ ಕ್ವೀ ಅಂತಾರೆ. ಈ ರೋಡ್ಗಳೆಲ್ಲ ಅದು ಹೆಂಗೆ ಬರ್ತಾ ಇದ್ದಾರೆ ಅಂದರೆ, ಓಕೆ ಇಲ್ಲಿ ನನ್ನ ಮುಂದೆ 2 ವೆಹಿಕಲ್ ಇರೋದ್ರಿಂದ ಅಂದರೆ ನಮ್ಮ ಸೈಡ್ ಹೋಗ್ತಿರೋದು ಸ್ವಲ್ಪ ಕರೆಕ್ಟಾಗಿ ಅವ್ರವ್ರ ಲೇನ್ಗಳಲ್ಲಿ ಬರ್ತವ್ರೆ. ಇದಕ್ಕೆ ಹಿಂದೆ ನೋಡಬೇಕಾಗಿತ್ತು. ಬಾ, ಇದೇನು 1 ಅನ್ನೋ ಲೆವೆಲ್ಗೆ ಬರ್ತಾವ್ರೆ ಎದುರುಗಡೆ ಬರೋರು. ಬೆಂಗಳೂರು ಹೊನ್ನಾವರ ರೋಡ್ ಅಂತೆ. ಓ, ಹೊನ್ನಾವರ ರೋಡ ಇದು. ತುಮಕೂರು ರೋಡು ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಅವಾಗಿಂದನೂ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಅವರೆ. ಸೊ ನನಗನ್ಸಂಗೆ ತಿಪ್ಟೂರು ತನಕನೂ ಕನ್ಸ್ಟ್ರಕ್ಷನ್ ಅನ್ಕೋತೀರಿ, ತಿಪ್ಟೂರಿಂದ ಮುಂದಕ್ಕೆ ಮೇ ಬಿ ಮಾಡಿಬಿಟ್ಟು ಸರಿ ಮಾಡಿದರೆ ಅಂದರೆ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಿದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಭಾರೀ ಕಷ್ಟ ಆಗುತ್ತೆ ಹೋಗೋದಕ್ಕೆ, ಅಂದರೆ ತುಂಬ ಲೇಟ್ ಆಗುತ್ತೆ ಈ ಗುಡ್ಡಿ ಪಂಡಿ ರೋಡ್ಗಳಲ್ಲಿ ಹೋಗೋಕ್ಕೆ. ಓಕೆ, ಇವಾಗ ಏನೋ ಹೇಳಿದ ತಕ್ಷಣ ಸ್ವಲ್ಪ ಚೆನ್ನಾಗಿರೋ ರೋಡ್ ಬಂತು, ಎಷ್ಟು ದೂರದ ತನಕ ಇದೇ ಥರ ಇದೆ ಗೊತ್ತಿಲ್ಲ. ನಾನು ಕಡೂರಿಂದ ಹಂಗೆ ಚಿಕ್ಕಮಗಳೂರು ಸೈಡ್ ಹೊರಟ್ಬಿಟ್ಟಿದ್ದಿದ್ರೆ ಚಿಕ್ಕಮಗಳೂರು ಮತ್ತು ಹಾಸನ್ ಹೈವೇ ಟಚ್ ಆಗ್ಬೋದಾಗಿತ್ತು ಅಲ್ಲಿಂದ ಬೇಗ, ಆ್ಯಂಡ್ ಅಲ್ಲಿಂದ ಒಂದೇ ಹೈವೇ ಆರಾಮಾಗಿ ಹೋಗ್ಬಿಡ್ಬೋದಾಗಿತ್ತು. ತಿಪ್ಟೂರಿನಲ್ಲಿ ಇದ್ದೀನಿ, ಒಂದು 70-80 ಕಿಲೋಮೀಟರ್ಸ್ ಮುಗಿಸಿದ್ದೀನಿ ಆ್ಯಂಡ್ ಟೀ ಕುಡಿತಾ ಇದ್ದೀನಿ. ಸೊ ಈ ಸರಿ ತಿಪ್ಟೂರಲ್ಲಿ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋ ಸೀನ್ ಇಲ್ಲ, ಹಂಗೆ ಹೊಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಮನೆ ಮಿಸ್ ಮಾಡ್ಕೋತಾ ಇದ್ದೀನಿ, ಮನೆಗೆ ಹೋದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ ಆ್ಯಂಡ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆದಂಗೂ ಇದೆ ನಂದು. ನಿನ್ನೆ ಚಿಕ್ಕಮಗಳೂರಲ್ಲಿ ಊಟ ಮಾಡಿದೆ ನೈಟು, ಸೊ ಒಂದು ಸ್ವಲ್ಪ ಫೀಲ್ ಆಯಿತು ಓಕೆನಾ. ಸೊ ಟೇಸ್ಟಲ್ಲೇ ಅದು ಒಂಥರ ಡಿಫ್ರೆಂಟಾಗಿತ್ತು ಆಯಿಲು, ಸೊ ಅದ್ರದ್ದು ಎಫೆಕ್ಟ್ ಇದ್ದರೂ ಇರುತ್ತೆ, ಹೇಳೋಕ್ಕಾಗೋದಿಲ್ಲ. ಸ್ವಲ್ಪ ಸುಸ್ತಾದಂಗೆಲ್ಲ ಆಗ್ತಾ ಇದೆ, ಸೊ ರೈಡ್ ಮಾಡೋದಕ್ಕೇನು ತೊಂದರೆ ಇಲ್ಲ, ಅಕಸ್ಮಾತ್ ಏನಾದ್ರು ಹತ್ರ ಸುಸ್ತಾರೆ ಸೈಡ್ಗೆ ಹಾಕೋತೀನಿ. ಸ್ವಲ್ಪ ಜ್ವರ ಬಂದಂಗೆ ಆಗ್ತಾ ಇದೆ. ಸೊ ತಿಪ್ಟೂರಿಗೆ ಬಂದಾಗೆಲ್ಲ ಮಿಸ್ ಇಲ್ದಂಗೆ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇದ್ದೆ, ಈ ಸರಿ ಹಂಗೆ ಹೋಗ್ತಿರೋದಕ್ಕೆ ಏನೋ ಒಂಥರ ಅನ್ನಿಸ್ತಾ ಇದೆ, ಅನ್ಯೂಶುವಲ್ ಫೀಲಿಂಗು. ಈ ರೋಡ್ ನೆನಪಿದೆಯಾ ನಿಮಗೆ? ಈ ರೋಡ್ಗೊಂದು ಹೆಸರು ಕೊಟ್ಟಿದ್ವಿ, ಡ್ಯಾನ್ಸಿಂಗ್ ರೋಡ್ ಅಂದ್ಬಿಟ್ಟು. ಈ ರೋಡಿಗೆ ಬಂದಾಗೆಲ್ಲ ನೆನಪಾಗುತ್ತೆ ನನಗೆ. ಓ, ಏನು ಬಿಸಿಲು ಹೊಡಿತೈತೆ, ಆ ಬಿಸಿಲಿನ ರಿಫ್ಲೆಕ್ಷನ್ ನೋಡಿ ಆ ನೀರಲ್ಲಿ ಹೆಂಗೆ ಕಾಣ್ತಿದೆ, ಕಣ್ಬಿಡೋಕ್ಕೆ ಆಗ್ತಾಯಿಲ್ಲ. ಅದು ಕಡೆ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಚೇಂಜ್ ಮಾಡ್ಕೊಂಬಿಟ್ಟೆ ರೂಟ್ನ,
ತುಮಕೂರಿಗೆ ಹೋಗಲಿಲ್ಲ ನಾನು, ಆ ಟ್ರಾಫಿಕಲ್ಲಿ ಯಾವನ್ನು ಹೋಗ್ತಾನೆ ಬೇಡ ಬಿಡು ಅಂತ ಅಂದ್ಬಿಟ್ಟು ಇದ ಕಡೆ ಮತ್ತೆ ಯಡಿಯೂರ್ ಕಡೆಗೆ ಹೋಗುವಂಥ ರೂಟ್ ತೊಗೊಂಡಿದ್ದೀನಿ ನಾನು. ಸೊ ಇಲ್ಲಿಂದ ಸೀದಾ ನನಗನ್ಸ್ದಂಗೆ ತುರ್ವೇಕೆರೆಗೆ ಹೋಗುತ್ತೆ, ತುರ್ವೇಕೆರೆಯಿಂದ ಯಡಿಯೂರು ನ್ಯಾಷನಲ್ ಹೈವೇ 75 ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿಂದ ಆ್ಯಸ್ ಯೂಶ್ವಲ್ಲು ಕುಡಿಗಲ್ಲು, ಅಲ್ಲಿಂದ ನಮ್ಮ ಮನೆ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಬೆಸ್ಟ್ ರೂಟು, ಫಾಸ್ಟೆಸ್ಟ್ ರೂಟು. ಸೋಮನೆ ಆ ಕಡೆ ಯಾವನ್ನು ಹೋಗ್ತಾನೆ ಅಂತ ಅನಿಸ್ಬಿಡ್ತು. ಯಾವ ಲೆವೆಲ್ಗೆ ಕುಣಿತಾ ಇದೆ ಈ ರೋಡು, ಎತ್ತೆತ್ತೆತ್ತೆತ್ ಬಿಸಾಕುತ್ತೆ. ಗಾಡಿಲೇ ಹಿಂಗೆ ಎತ್ತ ಬಿಸಾಕುತ್ತೆ ರೀ, ಕಾರಲ್ಲಿ ಇನ್ನು ಹೆಂಗೆ ಎತ್ತ ಬಿಸಾಕ್ಬೋದು ಹೇಳ್ರಿ. ನೋಡ್ತಾ ನೋಡ್ತಾ ಇದ್ದಂಗೆ ಸನ್ಸೆಟ್ ಆಗ್ತಾ ಇದೆ, ಸಾಯಂಕಾಲ ಆಗಿದೆ, ಸೂರ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. 98 kilometers ಇದೆ ನಾನು ಹೋಗ್ಬೇಕಾಗಿರೋದು, ಆಲ್ಮೋಸ್ಟ್ 100 ಅನ್ಕೊಳ್ಳಿ. ಹೈವೇ ರೀಚ್ ಆಗಿದ್ದೀನಿ, ಇನ್ನೊಂದು 20 kilometers ಈ ಥರ ರೋಡ್ ಸಿಗುತ್ತಷ್ಟೇ ಹೈವೇ, ಅದಾದಮೇಲೆ ಮತ್ತೆ ಇಂಟೀರಿಯರ್ ರೋಡ್ಸ್ ತೊಗೋತೀನಿ. ಸೊ ಈ 20 kilometers ಎಷ್ಟಾಗುತ್ತೋ ಅಷ್ಟು ಬೇಗ ಹೊಡೆದ್ಬಿಡೋಣ. ಮನೆಗೆ ಬಂದು ರೀಚ್ ಆಗಿದ್ದೀನಿ. ಆ್ಯಂಡ್ ಜೊತೆಯಲ್ಲಿ ಯಾರಿದ್ದಾರೆ ನೋಡಿ, ಯಾರು ಮರಿ ನೀನು? ನಾನು ಯಾರು? ಹೌದಾ, ಸರಿ. ಸೊ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಸೊ ಆರಾಮಾಗಿ ಬಂದೆ. ಸೊ ಇವಾಗ ರೆಸ್ಟ್ ಮಾಡೋಣ. ಇವತ್ತು ಏನು ಕೆಲಸ ಮಾಡೋಣ, ಬ್ಲಾಗ್ ಬರೀ ಅಪ್ಲೋಡ್ ಮಾಡಲಿಲ್ಲ. ಯಾಕೋ ಶಿಸ್ತಾಗಿ ರೆಸ್ಟ್ ಮಾಡ್ತೀನಿ. ಕರೆಕ್ಟ್, ತೋರ್ಸಪ್ಪ. ಆಯ್ತು, ಎಲ್ಲರಿಗೂ ತೋರಿಸ್ಬಿಟ್ಟು ಓಕೆ, ನಿಮ್ಮೊಬ್ಬರಿಗೆ ತೋರ್ಸೋದು ಬಾಕಿ ಇತ್ತು. ಸೊ ಟ್ರಿಪ್ಗೆ ಹೋಗಿದ್ದಾಗೆಲ್ಲ ಫೋನ್ ಮಾಡಿದಾಗೆಲ್ಲ ತೋರಿಸೋನು. ಆ್ಯಂಡ್ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ತೋರಿಸ್ಬಿಟ್ಟಿದ್ದಾನೆ. ಏನು ಮರಿ ಇದು? ಹೌದಾ, ಏನು ಮಾಡ್ಸಲಿ ನೀನು? ಪಾರ್ಸಲ್ ಅಂಕಲ್, ಪಾರ್ಸಲ್ ಬಂತು, ಆನ್ಲೈನ್ ಆರ್ಡರ್ ಮಾಡಿದ್ದು. ಸೊ ಅಂಕಲ್ ತಂದು ಕೊಟ್ಟರಲ್ಲ ನನಗೆ ಪಾರ್ಸಲ್, ಅಂಕಲೇ ಇಸ್ಕೊಟ್ಟಿದ್ದಂತೆ ಸ್ಪೈಡರ್ ಮ್ಯಾನ್ ಬ್ಯಾಗ್ನ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿ. ಐ ಹೋಪ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಒಬ್ಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.